ಮೊಬೈಲಲ್ಲಿ 10 ಜನ 11 ಜನ ಕೊನೆ ಅಂತ ಹೇಳಿ ಅದು ಸರಿಯಾದ ಸಿದ್ಧತೆ ಮಾಡ್ಕೋಬೇಕು. ಎಷ್ಟೇ ಜಾಸ್ತಿ ಮತ್ತು ಈಗ ದುರುಪಯೋಗ ಆಗಿ ಬೇರೆ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವಂಥ ಪ್ರಯತ್ನ ಇದೆ. ನಿಲ್ಲಿಸ್ಬೇಕಾದ್ರೆ ಅಕೌಂಟಬಿಲಿಟಿ ಚೆನ್ನಾಗಿರಬೇಕು, ಸರಿಯಾಗಿರಬೇಕು. ಆ ನಿಟ್ಟಿನಲ್ಲಿ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಯಾರೇ ತಪ್ಪು ಸಿಕ್ಕಿದರೆ ಅವ್ರ ಮೇಲೆ ಕೇಸು ಬುಕ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಮ್ಮದು ಸಾರ್ವಜನಿಕರಲ್ಲಿ ಮಾಡ್ತೀವಿ. ಈ ಥರ ಕಳ್ಳ ಮಾರಾಟ ಮಾಡೋರು ಯಾರೇ ಆಗಿರೋದು ಅವ್ರ ಬಗ್ಗೆ ಪೂರ್ಣ ಸಂಪೂರ್ಣವಾದಂಥ ಬಗ್ಗೆ ಯಾಕಂದರೆ ಅಧಿಕೃತವಾಗಿ ಬಡವರ ಒಂದು ಜೀವ ಉಳಿಸುವಂಥ ಈ ಪ್ರಯತ್ನವನ್ನು ಕೆಲವರು ದುಡ್ಡಿಗೋಸ್ಕರ ದುಡ್ಡಿನ ಆಸೆಗೋಸ್ಕರ ಮಾಡ್ತಾರೆ ಅಂತಂದು ಸಂಪೂರ್ಣವಾಗಿ ನಾನೊಂದ ಕಠಿಣ ಕ್ರಮಗಳನ್ನು ಮಾಡ್ತೀನಿ. ಅದು ಬಡತನ್ನು ಕೃಷಿಯಲ್ಲಿ ಸಿಗ್ತಾ ಇದೆ, ಈಗ ಕೃಷಿ ಸಾಕಷ್ಟು ಸಿಗ್ತಾ ಇದೆ. ಮೂರು ಆಕ್ಷನ್ ಪ್ರೊಡಕ್ಷನನ್ನು ರ್ಯಾಂಪ್ಅಪ್ ಮಾಡ್ತಾ ಇದ್ದಾರೆ. ಅದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಒಂದು ಯಾವ ರೀತಿ ರೈಲ್ವೇದವರಿಗೆ ಒಂದು ರೀತಿ ಕಂಟ್ರೋಲ್ ಬಂದಿದೆ, ಇದು ಕೂಡ ಕಂಟ್ರೋಲ್ ಇದೆ. ಸರ್, ಈಗ ಪ್ರೈವೇಟ್ನವ್ರು ಇವತ್ತಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಬೆಲೆ ದರ ನಿಯಂತ್ರಣ ಇಲ್ಲ ಅನ್ನೋದು ಒಂದು ಬೇಸರ ಇರ್ತಾರೆ. ನಾವು ಮೊದಲು ಅಂತಲ್ಲಾದರೆ 200 ರೂಪಾಯಿ ಅಂತ ಫಿಕ್ಸ್ ಮಾಡಿ 250 ಫಿಕ್ಸ್ ಮಾಡಿದೆ. ಈ 80 ರೂಪಾಯಿ ಡಿಸೈಲ್ ದರ ಫಿಕ್ಸ್ ಆಗಿಲ್ಲ, ಆ ಬಗ್ಗೆ ಸ್ವಲ್ಪ ಜನಸಾಮಾನ್ಯರಿಗೆ ತೊಂದರೆ ಆಗಿರೋದು. ಅಲ್ಲ, ಅದು ಏನಾಗಿದೆ ಅಂತಂದರೆ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಖರೀದಿ ಮಾಡೋದು ಅದೆಲ್ಲ ಇದೆ. ಅದನ್ನು ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಒಂದು ನೀತಿ ಮಾಡುವಂಥ ವ್ಯವಸ್ಥೆ ಇದೆ ಅಂತ. ಸರ್, ಈಗ ಲಾಕ್ಡೌನ್ ಹಾಗೆ ನೀವು ಸೀಸಿಂಗು ಸಿಕ್ಸು ಇನ್ನಷ್ಟು ಕಠಿಣಗಳು ಏನು ನಡೀತದೆ ಅಂತ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಈಗ ಕಂಟಿನ್ಯೂಸ್ ಆಗಿ 2 ದಿವಸ 3 ದಿವಸ 4 ದಿವಸ ಲಾಕ್ಡೌನ್ ಆಗ್ತಾ ಇದೆ. ಅಲ್ಲಿ ಸ್ಟ್ರಿಕ್ಟಾಗಿ ಮಾಡೋಕ್ಕೆ ಮಾಡೋಕ್ಕಾಗ್ತಾ ಕೇಳಿ ಸ್ಟ್ರಿಕ್ಟಾಗಿ ಮಾಡ್ತಾ ಇದೆ. ಇನ್ನು ಕೆಲವು ಸೌರ ಪ್ರದೇಶ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಇನ್ನಷ್ಟು ಬ್ಯಾರಿಕೇಡಿಂಗ್ ಮಾಡುವಂಥದ್ದು. ಹಲವಾರು ರಸ್ತೆಗಳನ್ನು ನಾವು ಒಮ್ಮೆ ಮಾಡಬೇಕು, ಬ್ಯಾರಿಕೇಡ್ ಮಾಡಬೇಕು. ಅನ್ನೆಸೆಸರಿ ಓಡೋದಕ್ಕೆ ಅವಕಾಶಗಳನ್ನಿದೆ, ಅವುಗಳನ್ನು ನಿರ್ಬಂಧ ಮಾಡಬೇಕು. ಮತ್ತು ತಪಾಸಣೆ ಸೀಸರು ಇದು ಮುಂದುವರಿಸಿ.